ಏನಿವತ್ತು ಅಧಿವೇಶನ ನಡೀತಾ ಇದೆ, ಈಗಾಗಲೇ ಅಧಿವೇಶನ ಶುರುವಾಗಿ ಸುಮಾರು ದಿನಗಳಾಗ್ತಾ ಬರ್ತಾ ಮುಗಿಯೋದಕ್ಕಿಂತ 10 ದಿನಗಳಲ್ಲಿದೆ. ಆದರೆ ರಾಜ್ಯದ ಅಭಿವೃದ್ಧಿಗೆ ಏನು ಮಾಡಬೇಕು, ಯಾವ ಜಿಲ್ಲೆ ಅಭಿವೃದ್ಧಿಗೆ ಏನು ಮಾಡಬೇಕು, ಯಾವ ತಾಲೂಕು ಅಭಿವೃದ್ಧಿಗೆ ಏನು ಮಾಡಬೇಕು, ಯಾವ ಗ್ರಾಮ ಅಭಿವೃದ್ಧಿಗೆ ಏನು ಮಾಡಬೇಕು ಅನ್ನೋಂಥ ವಿಚಾರಗಳನ್ನು ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಸದನದಲ್ಲಿ ಇವತ್ತು ಸದನದ ಘನತೆ ಗೌರವವನ್ನು ತಳಮಟ್ಟಕ್ಕೆ ತಗೊಂಡು ಹೋಗುವಂಥ ರೀತಿಯಲ್ಲಿ ಇವತ್ತು ಸದನ ನಡೀತಾ ಇರ್ತಕ್ಕಂಥದ್ದು ಭಾಳ ಬೇಸರ ತಂದಿರತಕ್ಕಂಥ ವಿಚಾರ. ಸದನದಲ್ಲಿ ಅವಶ್ಯಕತೆ ಇರುವಂಥ ವಿಚಾರಗಳನ್ನು ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಿರ್ತಕ್ಕಂಥದ್ದು, ಅಂದರೆ ಬೇರೆ ಅನ್ನುವಂಥ ವಿಚಾರಗಳ ಅವಶ್ಯಕತೆ ಇದ್ದಾದ ಸಂದರ್ಭದಲ್ಲಿ ತನಿಖೆಗಳಾಗುತ್ತದೆ. ಆ ತನಿಖೆಗಳ ಮೇಲೆ ನಡೆಯುವಂಥ ವಿಚಾರಗಳನ್ನು ಕೂಡ ಅಲ್ಲಿ ಏಕ ವ್ಯಕ್ತಿ ಪರವಾಗಿ ವ್ಯಕ್ತಿ ವಿರುದ್ಧವಾಗಿ ಮಾತಾಡುವಂಥ ವಿಚಾರಗಳನ್ನ ತಗೊಂಡು ಅದನ್ನು ಕೂಗಾಡಿಕೊಂಡು ಕಿರುಚಾಡಿಕೊಂಡು ಕಾಲಹರಣ ಮಾಡಿ ವೃತ ಸಮಯನ ವ್ಯರ್ಥ ಮಾಡ್ತಿರುವಂಥದ್ದು ಬಹಳ ಖಂಡನೀಯ. ಇವತ್ತೇನು ರಾಜ್ಯದಲ್ಲಿ ಅವಶ್ಯಕತೆ ಇರತಕ್ಕಂಥದ್ದು ಸರ್ಕಾರಿ ಶಾಲೆಗಳು ಉಳಿಸುವಂಥ ಪ್ರಯತ್ನ ಆಗಬೇಕಾಗಿತ್ತು. ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಸರ್ಕಾರಗಳು ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ RTA ಅಂತ ಕಾರ್ಯಕ್ರಮಗಳನ್ನ ಇವೆಲ್ಲ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥ ಪ್ರಯತ್ನ ಏನು ಜನಪ್ರತಿನಿಧಿಗಳೇ ಮಾಡಿದ್ದೆ. ಆದರೆ ಯಾಕೆಂದರೆ ಜನಪ್ರತಿನಿಧಿಗಳದ್ದು ಎತ್ತಿ ಹೆಚ್ಚು ಖಾಸಗಿ ಶಾಲೆಗಳಿರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಖಾಸಗಿ ಶಾಲೆಗಳಿಗೆ ಹೋಗುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ರೀತಿ ಮಾಡಿದರೆ ಏನು ನಾವೇ ದುಡ್ಡು ಕೊಡ್ತೀವಿ, ನಾವೇ ಆ ಶಾಲೆಗೆ ಸೇರಿಸ್ತೀವಿ, ನೀವು ಸರ್ಕಾರಿ ಶಾಲೆನ ಬಿಟ್ಬಿಡಿ ಪ್ರೈವೇಟ್ ಶಾಲೆಗೆ ಹೋಗಿ, ಯಾವ್ದು ಯಾವ ರೀತಿ ಇನ್ನು ಸರ್ಕಾರಿ ಶಾಲೆಗಳ್ಯಾಕೆ, ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರು ಯಾಕೆ, ಶಿಕ್ಷಕರಿಗೆ ಸಂಬಳ ಯಾಕೆ, ಅದಕ್ಕೊಂದು ಇಲಾಖೆ ಯಾಕೆ, ಅದಕ್ಕೊಂದು ಮಂತ್ರಿ ಯಾಕೆ, ಇದನ್ನೆಲ್ಲ ಇಟ್ಕೊಂಡು ಬರೀ ಬೂಟಾಟಿಕೆಗೆ ಶೋಕಿಗೆ ಮಂತ್ರಿಗಳನ್ನ ಇಟ್ಕೊಂಡು ಆ ಮಂತ್ರಿಗಳದೇ ಶಾಲೆಗಳಿದೆ. ಆ ಮಂತ್ರಿಗಳು ನಿರ್ಣಯ ತಗೋಬೇಕಾಗಿರೋದು ಸರ್ಕಾರಿ ಶಾಲೆಗಳ ಪರವಾಗಿ ಇರೋದಾದ್ರೆ ಅವ್ರು ಖಾಸಗಿ ಶಾಲೆಗಳ ಗಮನದಲ್ಲಿ ಇಟ್ಕೊಂಡಾಗ ಸರ್ಕಾರಿ ಶಾಲೆಗಳ ತೀರ್ಮಾನಗಳು ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಬಡವರು ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದೋದಕ್ಕಾಗಲ್ಲ. ಖಾಸಗಿ ಶಾಲೆಗಳಲ್ಲಿ ಒಂದೊಂದು ಶಾಲೆಗೆ ಪೇಂಟಿಂಗ್ ಮೇಲೆ ಡಿಪೆಂಡು, ಕಟ್ಟಡದ ಮೇಲೆ ಡಿಪೆಂಡು, ಶಾಲೆಯ ವಿಸ್ತೀರ್ಣದ ಮೇಲೆ ಡಿಪೆಂಡು, ವ್ಯಕ್ತಿ ಮೇಲೆ ಡಿಪೆಂಡು. ಈ ರೀತಿ ಖಾಸಗಿ ಶಾಲೆಗಳವರು ಡೊನೇಷನ್ನ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾರು ಡೊನೇಷನ್ ಕಟ್ಟಕ್ಕೆ ಶಕ್ತರಲ್ಲ ಅಂತ ಅವರೆಲ್ಲ ಗೌರ್ಮೆಂಟ್ ಶಾಲೆಗೆ ಹೋಗ್ತಿದ್ದಾರೆಂದರೆ ಅವರನ್ನು ಕೂಡ ನಾವು ಖಾಸಗಿ ಶಾಲೆಗೆ ಸೇರಿಸ್ತೀವಿ ಅಂತೇಳಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಭಾಳ ಶೋಚನೀಯ. ಹಾಗಾಗಿ ನಾವು ಇವತ್ತು ಕೇಳುವಂಥದ್ದಿಷ್ಟೇ, ಎಲ್ಲ ಮಕ್ಕಳನ್ನು ನೀವು ಸೇರಿಸೋದಕ್ಕಾಗಲ್ಲ. ನೀವೆಲ್ಲ ಮಕ್ಕಳನ್ನು ಸೇರಿಸಿ ಅದರಲ್ಲೂ ಸೆಲೆಕ್ಟೆಡ್ ಮೆಂಬರ್ಸು, ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಒಬ್ಬ ಹೇಳಿದಂಥ ವ್ಯಕ್ತಿ ಮಗನಿಗೆ ನೀವು ಸೇರಿಸ್ಕೊಂಡಿದ್ದೀರಿ, ಇನ್ನೊಬ್ಬ ವ್ಯಕ್ತಿ ಮಗ ಆ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಹಂಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಕೂಡ ನೀವು LKG UKG ಪ್ರಾರಂಭದಲ್ಲೇ ಮಾಡಬೇಕು ಅಂತ ಹೇಳಿ ಕೇಳಿದ್ದೀವಿ. ಅದನ್ನು ನಮ್ಮ ಹೋರಾಟ ಇತ್ತು. ಈಗ LKG UKG ಬೇರೆ ಯಾವುದಕ್ಕೂ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಆ ಇಲಾಖೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸರ್ಕಾರಿ ಶಾಲೆಗಳು ಉಳಿದ್ರೇ ಅಲ್ಲಿ ಎಲ್ಲ ಉಳಿಬೇಕಾದ್ರೆ ಇವತ್ತು ನೀವು LKG UKG ಬದ್ಧತೆ ಇದ್ದರೆ, ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋಂಥದ್ದು ಸರ್ಕಾರದ ಗಮನದಲ್ಲಿದ್ದರೆ LKG UKG ಸರ್ಕಾರಿ ಶಾಲೆಗಳಲ್ಲಿ ಮಾಡಿದ್ದೇ. ಆದರೆ ಯಾಕೆಂದರೆ ಖಾಸಗಿ ಶಾಲೆಗಳಲ್ಲಿ LKG UKG ಅದು FKG ಒಂದು 3 ವರ್ಷದ ಮಗು ಸೇರ್ಕೋಬೋದು ಅಲ್ಲೋಗಿ, 6 ವರ್ಷದಕ್ಕೆ LKG UKG ಮುಗಿಸದೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರ್ಕೊತೈತೆ. ಹಂಗಾಗಿ ಅದೇ ಇದನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾಡಬೇಕು. FKG ಬೇಕಾಗಿಲ್ಲ, ಯಾಕಂದರೆ FKGವರೆಗೂ ಅಂಗನವಾಡಿಯಲ್ಲಿರ್ತದೆ ಮಕ್ಕಳು. ಆ ಅಂಗನವಾಡಿಯಿಂದ ಹೊರಗೆ ಬಂದಿದ ತಕ್ಷಣ ಮಕ್ಕಳು LKG ಗೌರ್ಮೆಂಟ್ ಶಾಲೆಗೆ ಹೋಗಿದ್ದಾದರೆ ಈಗೇನು ತಂದೆ ತಾಯಿ ಆಸೆ ಪಡೋಂಥದ್ದು ಅಪ್ಪ ಅಮ್ಮ ಅಂತ ಕರೆಯೋದು ಬೇಕಾಗಿಲ್ಲ, ಮಮ್ಮಿ ಡ್ಯಾಡಿ ಅನ್ಬೇಕು. ಅಷ್ಟನ್ನು ಕಲಿಸೋದಕ್ಕೆ ಸಾಧ್ಯ ಇಲ್ವಾ? ಇಲ್ಲಿ ಈ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ ಯಾರು, ಏನು ಹೈಯರ್ ಮೆರಿಟ್ ಬಂದಿರತಕ್ಕಂಥವ್ರ, ಅವ್ರಿಗಿಂತ ತಲೆಮಟ್ಟದಲ್ಲಿರ್ತಕ್ಕಂಥವ್ರ ನೀವು ಸರ್ಕಾರಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿರೋಂಥದ್ದು? ಸರ್ಕಾರ ಯಾವ ಮಾನದಂಡದಲ್ಲಿ ಸರ್ಕಾರಿ ಶಿಕ್ಷಕರನ್ನ ನೀವು ನೇಮಕ ಮಾಡ್ಕೊಂಡಿದ್ರಿ? ಅಲ್ಲಿ ಯಾಕೆ ನೀವು ಆ ಶಾಲೆಯಲ್ಲಿ ಶಿಕ್ಷಕರನ್ನ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಆ ಶಾಲೆಯ ಮಕ್ಕಳು ಯಾಕೆ ಮೆರಿಟ್ ಬರ್ತಾ ಇಲ್ಲ ಅಂತ ನೀವು ಯಾಕೆ ಹೇಳ್ತಾ ಇಲ್ಲ? ಇವತ್ತೇನು SLC ಪಾಸ್ ಆಗಿರೋಂಥವ್ರನ್ನ ಸೇರಿಸ್ಕೊಂಡಿದ್ದೀರಾ ನೀವು? ಅದರಲ್ಲೂ ಕೂಡ ನೀವು ಮೆರಿಟ್ ಬಂದಿರತಕ್ಕಂಥವ್ರನ್ನ ಕ್ವಾಲಿಫೈಡ್ ಆಗಿರತಕ್ಕಂಥವ್ರನ್ನ ಇಂಟರ್ವ್ಯೂ ಮುಖಾಂತರ ತೊಗೊಂಡಿರೋಂಥ ವ್ಯಕ್ತಿಗಳೆಲ್ಲ ಟೀಚರ್ಸ್ ಕೈಲಿ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಇಂಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದಾದರೆ, ಅಲ್ಲಿ ಇಂಪ್ರೂವ್ ಮಾಡೋಂಥ ಶಕ್ತಿ ಅವ್ರಿಗಿದ್ದರೂ ಸರ್ಕಾರನೇ ಅವ್ರನ್ನ ಬಿಡ್ತಾ ಇಲ್ಲ ಅನ್ನೋದಾದರೆ, ಇವತ್ತು ಸರ್ಕಾರ ಸರ್ಕಾರಿ ಶಾಲೆಗಳ ಪರವಾಗಿದೆಯಾ, ಖಾಸಗಿ ಶಾಲೆಗಳ ಪರವಾಗಿದೆಯಾ ಅನ್ನೋಂಥದ್ದು ನಾ ಎಲ್ರಿಗೂ ಮೇಲ್ನೋಟಕ್ಕೆ ಅನುಮಾನ ಕಾಣ್ತಾ ಇರ್ತಕ್ಕಂಥದ್ದು. ನಾವು ಕೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಊಟ ಫ್ರೀ ಕೊಡ್ತಾ ಇದ್ರಿ ಮಧ್ಯಾಹ್ನ, ಮದ್ದು ಜೊತೆಗೆ ಈಗ ಹಾಲು ಕೊಡೋಕೆ ಸ್ಟಾರ್ಟ್ ಮಾಡಿದ್ರಿ, ಮಧ್ಯದಲ್ಲಿ ಈಗ ಇದು ಮೊಟ್ಟೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀರಿ. ಮಕ್ಕಳಿಗೆ ಇಲ್ಲಿ ಪೌಷ್ಟಿಕ ಆಹಾರ ಕೊಡೋದ್ರ ಜೊತೆಗೆ ಯಾಕೆ ಶಿಕ್ಷಣ ಯಾಕೆ ಕೊಡಬಾರ್ದಿಲ್ಲಿ?
ಅಲ್ಲಿಗೆ ಬಡವ ಯಾವುದೋ ಬಡವ್ರ ಮಕ್ಕಳು ಇಲ್ಲಿ ತಿಂಡಿಗೆ ಇಲ್ಲದೆ ಗತಿ ಇಲ್ಲದೆ ಅವರು ಇಲ್ಲಿ ಬರ್ತಾರೆ, ಅವ್ರು ಬರೀ ಊಟ ಹಾಕ್ಬಿಟ್ರೆ ಸಾಕು, ಅವ್ರ ವಿದ್ಯಾಭ್ಯಾಸ ಬೇಡ ಅನ್ನೋಂಥ ರೀತಿಯಲ್ಲಿ ಸರ್ಕಾರ ನಡ್ಕೊತಾ ಇರೋದನ್ನು ನೋಡಿದ್ರೆ ನಮಗೆ ಬೇಜಾರಾಗ್ತೈತೆ. ಹಾಗಾಗಿ ಸರ್ಕಾರಕ್ಕೇನಾದರೂ ಬದ್ಧತೆ ಇದ್ದರೆ, ಈಗಲೂ ಕೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ಬದ್ಧತೆ ಇದ್ದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾಡೋದ್ರ ಮುಖೇನ ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಕೆಲಸ ಮಾಡಬೇಕು, ಮುಂದಿನ ಪೀಳಿಗೆಗೆ ಸರ್ಕಾರಿ ನೌಕರಿ ಸಿಗುವಂಥ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ.